ಎಲ್ರಿಗೂ ನಮಸ್ಕಾರ. ಪಟೇಲ್ ರಾಟೆ ನೆಟ್ಟಿಸ್ ಕಾಮಿಡಿಯನ್ ಮಾಡಿಬಿಟ್ರಿ ಇವತ್ತು. ಸಾಧು ಖಂಡಿತ ಎಲ್ಲರಿಗೂ ತುಂಬ ಮನಸ್ಸಲ್ಲಿ ನೋವಿದೆ ಗೊತ್ತು. ಬಟ್ ಆದರೂ ಯಾರಾದರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಅದ್ರ ಬೆಲೆ ಗೊತ್ತಾಗದೆ ಆಮೇಲೆ ಅಂತ ಅದ್ರ ಬೆಲೆ ಇವತ್ತು ಗೊತ್ತಾಗ್ತಿದ್ದಿಲ್ಲ. ಎಲ್ಲರೂ ಸೇರಿದ್ದೀವಿ ಇವತ್ತು ಅಂದರೆ ಅದು ಮೇಡಮ್ ನಿಮ್ಮ ಜೊತೆ ನಾವೆಲ್ಲ ಯಾವಾಗಲೇ ಇರ್ತೀವಿ ಅಂತ ಹೇಳೋದಕ್ಕೆ ಇವತ್ತು ಅಷ್ಟು ಜನ ಇಲ್ಲಿ ಸೇರಿದ್ದೀವಿ. ಇಲ್ಲ, ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಮಾತ್ರ ಸಾಧ್ಯ. ಯಾವುದೇ ವಿಷಯಕ್ಕೆ ಸಿನಿಮಾ ಅಂದಾಗ ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ, ಈಗ ಎಲ್ಲರೂ ಸೇರ್ತಾ ಇದ್ದೀನಿ ನಾವು. ಅದು ಒಳ್ಳೇದಿರ್ಬೋದು, ಏನೇ ವಿಷಯ ಆದರೂ ಕೂಡ ಎಲ್ಲರ ಜೊತೆಯಲ್ಲಿದ್ದೀವಿ ಅನ್ನೋದು ಇಲ್ಲಿ ಇದನ್ನು ನೋಡಿದಾಗ ಮಾತ್ರ ತುಂಬ ಸಂತೋಷ ಆಗುತ್ತೆ. ವಿ ಆರ್ ದೇರ್ ವಿತ್ ಯು ಆಲ್ವೇಸ್. ಇನ್ನು ರಾಮ ಬಗ್ಗೆ ಹೇಳಬೇಕು ಅಂದರೆ, ರಾಮು ಹೆಚ್ಚಿಗೆ ಮಾತಾಡ್ತಿರಲಿಲ್ಲ, ಮಾತು ಕಡಿಮೆ ಕೆಲಸ ಮಾತಾಡಬೇಕು, ಇದು ರಾಮು ಅಲ್ಲಿ ಗೊತ್ತಾಗುವಂಥ ಒಂದು ವಿಷಯ. ಇನ್ನು ನೀವು ಎಷ್ಟು ಜನಕ್ಕೆ ಉಳಿಸ್ಬಿಟ್ರೆ ಗೊತ್ತಿಲ್ಲ ಕನ್ನಡ ಇಂಡಸ್ಟ್ರಿ. ನಿಮ್ಮಿಂದ ತುಂಬ ಜನ ಬದುಕ್ಬಿಟ್ರು ಕನ್ನಡ ಇಂಡಸ್ಟ್ರಿ. ಒಂದು ಕಾಲದಲ್ಲಿ ಇವರು ಶೂಟಿಂಗ್ ಮಾಡಿದ್ದು ಮಾಡಿದ್ದೆ ಅಂತ ಒಂದು ಸಮಯದಲ್ಲೂ ಕೂಡ ನಾನು ರಾಮಾಚಾರ್ಯ ಕಾಲ್ಶೀಟ್ ಕೇಳಿದಾಗ ಬಂದು ಮಾಡಿಬಿಟ್ಟೋದ್ರು. 18ನೇ ದಿವಸ ಆ್ಯಕ್ಟ್ ಮಾಡಿದ್ದೆವು, ಡೇ ನೈಟ್ ಮಾಡಿಬಿಟ್ಟೋದ್ರು. ಸೊ ಆ ಥರ ಇವರು ಒಳ್ಳೆ ಗುಣ ಇರೋವಂಥ ಒಂದು ಸೂಪರ್ ಸ್ಟಾರ್. ಇವರು ಹೀರೋಯಿನ್ ಅಲ್ಲ, ಇವರು ಹೀರೋನೇ, ಇವಳು ಯಾವತ್ತು ಹೀರೋಯಿನ್ ಅಂತ ಹೇಳೋದಕ್ಕೆ ನಾನು. ಸೊ ಆ ಥರ ಇವರು, ಆಮೇಲೆ ಇವಳು ಮಗಳಿಗೆ ಫಸ್ಟ್ ಮೇಕಪ್ ಹಾಕಿದ್ದು ನಾನೇ ಮಲ್ಲಾದಲ್ಲಿ. ಇವ್ರಿಗೆ ಫಸ್ಟ್ ಸಿನಿಮಾ ಸೈನ್ ಮಾಡಿದ್ದು ನಾನು ಶಕುನಿ ಸಿನಿಮಾ. ಅತ್ತತ್ರ ಒಂದು 40% ಸಿನಿಮಾ ಆಗೋಯಿತು.